ಗುರುಗಳ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸೆಂದು ಎಂದೆಂದು ನಡು ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿಸೆನ್ನೆಂದ ಪ್ರತಿ ದಿವಸದಲ್ಲಿ ಮರೆಯದಳೆ ಶ್ರೀ ವೆಂಕಟಾಚಲ ನಿವಾಸ ನಿನ್ನ ಸೇವಾನು ಸೇವಕರ ದಾಸ ಎನಿಸಿ ಜೀವಿಸುವ ನರಗೆ ಆಯಾಸ ಯಾಕೆ ಶ್ರೀವರನೆ ಕೊಡು ಎನಗೆ ಲೇಸ ಈ ಸಮಯದೊಳಗೆನ್ನ ತಪ್ಪ ನೋಡಿನಿ ಸಡಿಲ ಬಿಡುವ ನಿನ್ನ ದಾಸರ ಪೆಸರುಗೊಳ್ಳಲು ಬಪ್ಪ ದೋಷ ನಾಶವಾಗೋದು ತಿಮ್ಮಪ್ಪ ನಾಲ್ಕು ನುಡಿ ಆಯಿತು ಇವತ್ತೈದನೇ ನುಡಿ ನಾಲ್ಕನೇ ನುಡಿ ಹೇಳಿದ್ದಾರೆ ಯಾರ್ಯಾರಿಗೋ ಬೇಡದೆ ಸ್ವಾಮಿ ಕೊಡುವವನು ನೀನೇ ಸರ್ವರಿಗೂ ಕೊಡುವವನು ನೀನೇ ನಿನ್ನ ಬಿಟ್ಟು ಯಾರ್ಯಾರಿಗೋ ಬೇಡಿ ಬೆಂಡಾಗೆ ಹೋಗಿದ್ದೇನೆ ಸೋತು ಹೋಗಿದ್ದೇನೆ ಆದರೆ ಒಂದೂ ಸಿಕ್ಕಿಲ್ಲ ನೀನೊಬ್ಬನೇ ಭಕ್ತವತ್ಸಲ ಆ ಭಕ್ತವತ್ಸಲ ಅನ್ನುವಂಥ ಬಿರುದನ್ನು ಪರಮಾತ್ಮ ಈಗ ನೀನು ಕಾಪಾಡ್ಕೊಳ್ಬೇಕಪ್ಪ ಭಕ್ತವತ್ಸಲ ಅಂತಲೇ ನಿನ್ನ ಹತ್ತಿರ ಬಂದಿದ್ದೇನೆ ಅನಂತ ತಪ್ಪುಗಳು ಮಾಡಿದರು ನಿನ್ನ ಹತ್ತಿರ ಬಂದಾಗ ಕರುಣಾಸಮುದ್ರನಾಗಿರುವಂತಹ ಪರಮಾತ್ಮ ನೀನು ಆ ತಪ್ಪುಗಳನ್ನು ಕ್ಷಮಿಸಿ ಈಗ ನನ್ನ ಹತ್ತಿರ ಬಂದಿದೆಯಾ ಅಂತ ನನ್ನ ರಕ್ಷಣೆ ಮಾಡುವವನು ನೀನು ಅದರಿಂದ ಕಾಪಾಡಪ್ಪ ತಂದೆ ಪುಂಡರೀಕಾಕ್ಷ ನೀನರಿದು ಭಕ್ತವತ್ಸಲ ಅನ್ನೋದು ನಿನಗೆ ಗೊತ್ತಿದೆ ಕಮಲದಳಾಯಿತಾಕ್ಷನಾಗಿರುವಂತಹ ಕರುಣಾಸಮುದ್ರನಾಗಿರುವಂತಹ ಕಟಾಕ್ಷ ಬೇರುವಂತಹ ಪರಮಾತ್ಮ ನನ್ನ ಮೇಲೆ ಕರುಣಾಕಟಾಕ್ಷ ಬೇರು ಅಂತ ಹೇಳ್ತಾ ಇದ್ದಾರೆ ಈ ಸಮಯದಲ್ಲಿ ನನ್ನ ತಪ್ಪನ್ನು ನೋಡಿ ಏ ಇದು ಹೋಗ್ಲೇಸ್ ತೆಲೋದ ಇದು ಹಿಂಗೆ ಅದ ಇದೇನು ಸುಧಾರಿಸೋಂಗಿಲ್ಲ ಅಂತ ಬಿಡಬೇಡಪ್ಪ ಹೇಳಿದೆಯಾ ನೀನೇ ಹೇಳಿದ್ಯಾ ನಿನ್ನ ಹೆಸರಲ್ಲ ನಿನ್ನ ಹೆಸರಂತೂ ಇದ್ದೇ ಇದೆ ನಿನ್ನ ದಾಸರ ಹೆಸರುಗಳು ತೆಗೆದುಕೊಂಡರು ದೋಷಗಳು ಹೋಗುತ್ತೆ ಅನ್ನಬೇಕಾದ್ರೆ ತಿಮ್ಮಪ್ಪ ತಿರುಪತಿಯ ವೆಂಕಟೇಶ ನಿನ್ನ ಸೇವಾನು ಸೇವಕರ ದಾಸ ಅಂತ ಹೇಳಿ ಹೇಳಿದ್ದಾರೆ ಇಲ್ಲ ಅದನ್ನೇ ಹೇಳ್ತಾರೆ ನಿನ್ನ ದಾಸರ ಹೆಸರು ತೆಗೆದುಕೊಂಡರೆ ಸಾಕು ನಮ್ಮ ಎಲ್ಲ ಪಾಪಗಳು ಹೋಗುತ್ತೆ ನೋಡಿರಿ ಪರಮಾತ್ಮ ಎಷ್ಟು ಕರುಣಾ ಸಮುದ್ರ ಅವನ ಹೆಸರಲ್ಲ ಅವನ ಭಕ್ತರ ಹೆಸರನ್ನು ತೆಗೆದುಕೊಂಡರೂ ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡ್ತಾನೆ ನಮ್ಮ ದೋಷಗಳನ್ನು ನಾಶ ಮಾಡಿ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಮತ್ತು ಹೇಳ್ತಾರೆ ಕಾಮಾದಿಗಳ ಕಾಟದಿಂದ ನಿನ್ನ ನಾಮರೆದೆ ಸಚ್ಚಿದಾನಂದ ಎನ್ನ ಈ ಮಹಾದೋಷಗಳ ವೃಂದ ನೋಡದೆ ನೀ ಮನ್ನಿ ಸೆನ್ನ ಮುಕುಂದ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಏನು ಶರಿಷಡ್ ವರ್ಗಗಳಿವೆ ಇವೇ ನಮ್ಮ ಶತ್ರುಗಳು ಹೊರಗಿನ ಶತ್ರುಗಳು ಆಮೇಲೆ ಇವೇ ಕಾಮ ನಾನು ಬಯಸಿದ್ದಾಗಬೇಕು ಅದೇನು ಶಾಸ್ತ್ರ ಸರಿಯಾಗಿರಲಿ ಇರಲಿ ಅದಾಗದೇ ಇದ್ದರೆ ನಮಗೇನಾಗುತ್ತೆ ಕ್ರೋಧ ಬರುತ್ತೆ ಸೆಟ್ ಬರುತ್ತೆ ಅವರಿಂದ ಹಿಂಗಾಯ್ತು ಇವರಿಂದ ಹಿಂಗಾಯ್ತು ಅಂತ ಯಾರ್ಯಾರ್ಮೇಲೂ ಸೆಟ್ ಆಗುತ್ತೆ ಲೋಭ ಎಲ್ಲ ನನಗೇ ಬೇಕು ನನಗೇ ಸರಿಯಾಗಬೇಕು ಮದ ಅಹಂಕಾರ ಸೊಕ್ಕು ಸ್ವಲ್ಪ ಬಂದ ಕ್ಷಣ ಸಮಾನ ಯಾರೂ ಇಲ್ಲ ಅಂತ ಹೇಳಿ ಅಹಂಕಾರ ಪಡ್ತೇವೆ ಅದರಿಂದ ಇದನ್ನೆಲ್ಲ ಬಿಡಬೇಕು ಇನ್ನೊಬ್ಬರನ್ನು ನೋಡಿ ಮತ್ಸರ ಪಡಬೇಡ ಅವರಿಗೇನು ಕೊಡಬೇಕಾಗಿದೆ ಪರಮಾತ್ಮ ಅವರ ಯೋಗ್ಯತೆಗನುಸಾರವಾಗಿ ಅವರ ಕರ್ಮಕ್ಕನುಸಾರ ಕೊಟ್ಟಿದ್ದಾನೆ ನಿನಗೇನು ಕೊಡಬೇಕಾಗಿದೆ ಅದು ಕೊಟ್ಟಿದ್ದಾನೆ ಈ ರೀತಿಯಾಗಿ ಸಮಯವನ್ನು ಹಾಳು ಮಾಡಬೇಡ ಅಂತ ಪರಮಾತ್ಮ ಹೇಳಿದಾನು ಅದನ್ನೇ ಇಲ್ಲಿ ಹೇಳ್ತಾರೆ ಇದೆಲ್ಲ ಮಾಡಿ ನಾನು ಇದಾಗಿದೆ ಏನಪ್ಪ ಇವೆಲ್ಲ ಮಹಾ ಮಹಾದೋಷಗಳು ಅಂತ ಇದ್ದಾರೆ ಇವೆಲ್ಲವೂ ಮಹಾಮಹಾದೋಷಗಳು ಆದರೆ ಕರುಣಾಸಮುದ್ರನಾಗಿರುವಂತಹ ಪರಮಾತ್ಮ ಈ ದೋಷಗಳನ್ನು ನೋಡದೆ ಅಂದರೆ ಕ್ಷಮಿಸಿ ನನ್ನ ಮನಸ್ಸಪ್ಪ ನಾನು ನನಗೆ ಅನುಗ್ರಹ ಮಾಡಪ್ಪ ಮುಕುಂದ ಅಂತ ನಿನ್ನ ಹೆಸರು ಮುಕುಂದ ಅಂದ್ರೇನು ಮೋಕ್ಷವನ್ನು ಕೊಡುವಂತಹ ಮೋಕ್ಷ ಯಾವಾಗ ಕೊಡ್ತಾನೆ ನಮ್ಮ ಎಲ್ಲ ದೋಷಗಳನ್ನು ಇದು ಮಾಡಿ ಆಮೇಲೆ ಮೋಕ್ಷ ಕೊಡ್ತಾನೆ ಪರಮಾತ್ಮ ಅಂತಹ ನೀನು ನಮ್ಮ ದೋಷಗಳನ್ನೆಲ್ಲ ನಿವಾರಣೆ ಮಾಡಿ ನನ್ನನ್ನು ರಕ್ಷಣೆ ಮಾಡಪ್ಪ ನನ್ನ ಮೇಲೆ ಅನುಗ್ರಹ ಮಾಡಪ್ಪ ಅಂತ ಬಿಡ್ಕೊತಾಯಿದ್ದೆ ನೀ ಪಿಡಿದವರ ಸಹಸ್ರಾರ ಸುಜನ ಪಾಪಾಟವಿಗೆ ಸುಕುಠಾರ ಜಗದ್ವ್ಯಾಪಕನೆಯನ್ನ ಸಂಸಾರ ಘೋರ ಕೂಪದಿಂದೆತ್ತಯ್ಯ ಧೀರ ಹೇಳ್ತಾರೆ ನೀನು ಕೈ ಹಿಡಿದರೆ ನನಗ್ಯಾರೂ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ನೀನು ನಿನ್ನ ಅಭಯ್ಯಸ್ತವನ್ನು ನನಗೆ ಕೊಟ್ಟರೆ ಪರಮಾತ್ಮ ನಾನು ನಾನು ಯಾರೂ ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ ಯಾವ ಶತ್ರುಗಳು ನನಗೇನು ಮಾಡಲಿಕ್ಕೂ ಸಾಧ್ಯ ಇಲ್ಲ ಅಂದರೆ ಸುಜನ ಪಾಪಾಟವಿಗೆ ಸುಕುಠಾರ ನಿನ್ನ ನಾಮವೇ ಹೀಗಿದೆ ಪರಮಾತ್ಮ ಸಜ್ಜನರು ಲಕ್ಷ ಶಬ್ದದ ಲಕ್ಷ ಕೊಡ್ರಿ ಪಾಪಿಗಳಲ್ಲ ಸಜ್ಜನರು ಅವರು ಪಾಪಗಳನ್ನು ಮಾಡುವುದೇ ಇಲ್ಲ ಆದರೆ ಏನೋ ಪಾಪಗಳ ಪಾಪಾಟವಿಗೆ ಅಂತ ಹೇಳಿದರೆ ಪಾಪ ಅನ್ನುವಂತಹ ಅಡವಿಗೆ ನೀ ಸುಕುಟಾರ ವಜ್ರದ ವಜ್ರದಂತೆ ವಜ್ರ ತೆಗೆದುಕೊಂಡು ಹೇಗೆ ಇದು ಮಾಡ್ತಾರೆ ಆ ಅರಣ್ಯವನ್ನೆಲ್ಲ ಇದು ಮಾಡ್ತಾರೆ ಹಾಗೆ ಪರಮಾತ್ಮ ನಿನ್ನ ನಾಮ ನಿನ್ನ ಅನುಗ್ರಹ ನಿನ್ನ ಅಭಯಹಸ್ತ ನನಗೆ ನನ್ನ ಪಾಪಗಳನ್ನೆಲ್ಲ ನಿವಾರಣೆ ಮಾಡಿ ನನಗೆ ಅನುಗ್ರಹವನ್ನು ಮಾಡಪ್ಪ ಅಂತ ಹೇಳ್ತಾ ಇದ್ದಾರೆ ಜಗದ್ವ್ಯಾಪಕನೇ ಸರ್ವತ್ರದಲ್ಲಿ ಜಗತ್ತಿನಲ್ಲಿ ಸರ್ವತ್ರದಲ್ಲಿ ವ್ಯಾಪ್ತನಾಗಿದ್ದಾನೆ ಪರಮಾತ್ಮ ಅಂತಹ ಸರ್ವತ್ರ ವ್ಯಾಪ್ತನಾಗಿರುವಂತಹ ಪರಮಾತ್ಮ ನಾನು ಏನು ಮಾಡ್ತೀನಿ ಕ್ಷಣಕ್ಕೂ ಗೊತ್ತಿದೆ ಯಾಕಂದರೆ ನಾನು ಒಳಗೂ ಇದ್ದೆ ಹೊರಗೂ ಇದ್ದೆ ಅಂತಹ ಜಗತ್ ವ್ಯಾಪಕನಾಗಿರುವಂತಹ ಪರಮಾತ್ಮ ಈ ಸಂಸಾರ ಘೋರ ಕೋಪ ಅಂತ ಇದ್ದಾರೆ ಕೋಪ ಅಂದರೆ ಬಾವಿ ಘೋರವಾಗಿರುವಂತಹ ಈ ಬಾವಿಯಲ್ಲಿ ಸಂಸಾರ ಅನ್ನುವಂತಹ ಬಾವಿಯಲ್ಲಿ ನಾನು ಬಿದ್ದುಬಿಟ್ಟಿದ್ದೇನೆ ಮೇಡ್ ಬರಲಿಕ್ಕೆ ಆಗ್ತಾ ಇಲ್ಲ ಅದು ನನ್ನ ಶಕ್ತಿಯಿಂದ ಸಾಧ್ಯವಿಲ್ಲ ನೀನೇ ಬಂದು ಧೀರ ಅಂತ ಇದ್ದಾರೆ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ಪರಮಾತ್ಮ ನನ್ನನ್ನು ಕೈ ಕೊಟ್ಟು ಯಬಸಪ್ಪ ಅಂತ ಹೇಳ್ತಾ ಇದ್ದಾರೆ ಇದು ಒಂದು ನೆನಪಿಟ್ಕೊಡ್ರಿ ನಾವು ಸಂಸಾರದಲ್ಲಿ ಬಿದ್ದಿದ್ದೇವೆ ಕೈ ಎತ್ತಬೇಕು ಪರಮಾತ್ಮ ನನ್ನನ್ನು ರಕ್ಷಣೆ ಆಗ ಪರಮಾತ್ಮ ರಕ್ಷಣೆ ಮಾಡ್ತ ನೀನು ಸುಮ್ಮನೆ ಕೂತ್ರೆ ಮಾಡೋದಿಲ್ಲ ಅದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ ನೀನು ಎಂಥವನು ಅಂದರೆ ಪರಮಾತ್ಮ ನಮ್ಮ ಪಾಪಗಳನ್ನೆಲ್ಲ ನಿವಾರಣೆ ಮಾಡಿ ಸರ್ವತ್ರ ವ್ಯಾಪ್ತನಾಗಿರುವಂತಹ ಪರಮಾತ್ಮ ನನ್ನನ್ನು ಈ ಘೋರ ಸಂಸಾರದಿಂದ ಹೊರಗೆ ಹಾಕಪ್ಪ ನಿನ್ನ ಬಿಟ್ಟರೆ ಮತ್ತಾರೂ ಈ ಘೋರ ಸಂಸಾರದಿಂದ ನನಗೆ ಹೊರಗೆ ಹಾಕೋರಿಲ್ಲ ನೀನೊಬ್ಬನೇ ಆದ್ದರಿಂದ ನಿನಗೆ ಪ್ರಾರ್ಥನೆ ಮಾಡ್ಕೋತಾ ಇದ್ದೀನಿ ವೆಂಕಟೇಶ ನನ್ನನ್ನು ಈ ಘೋ ಘೋರ ಸಂಸಾರದಿಂದ ಪಾರು ಮಾಡಯ್ಯ ಅಂಥೇಳಿ ಸಿಂಧೂರ ರಾಜ ಪರಿಪಾಲ ಕೋಟಿ ಕಂದರ್ ಪಲಾವಣ್ಯಶೀಲ ಧರ್ಮ ಮಂದಾರ ಭೂಜಾಲವಾಲಾ ಯೋಗಿ ಸಂದೋಹ ಹೃತ್ಕುಮುದೋಲ ಸಿಂಧೂರ ರಾಜ ಪರಿಪಾಲ ಅಂತ ಗಜೇಂದ್ರ ನನ್ನ ರಕ್ಷಣೆ ಮಾಡಿದವನಪ್ಪ ನೀನು ನೋಡಿರಿ ಗಜೇಂದ್ರ ಅಡವಿಯಲ್ಲಿ ತನ್ನ ಹೆಂಡತಿ ಮಕ್ಕಳು ಪರಿವಾರ ಜೊತೆಗೆ ಆರಾಮಾಗಿ ಇತ್ತು ಅಗ್ದಿ ಇದರಿಂದ ಯಾವ ಲಕ್ಷ್ಯವೂ ಇಲ್ಲದೆ ನಾನೇ ಶ್ರೇಷ್ಠ ನಾನೇ ಗಜರಾಜ ಗಜರಾಜ ರಾಜ ಇದ್ದಾನೆ ಅಡವಿಗೆ ರಾಜ ಅಂಥವನು ಓಡಾಡ್ತಾ ಇದ್ದ ಒಂದು ಸಲ ಏನಾಯಿತು ಅಂತಂದರೆ ನೀರು ಕುಡಿಬೇಕು ಅಂತ ಹೇಳಿ ಸರೋವರದಲ್ಲಿ ಇಳಿದಿದ್ದಾನೆ ಎಲ್ಲರ ಜೊತೆಗೆ ನೀರು ಕುಡಿತಾ ಇದ್ದಾನೆ ಅಷ್ಟರಲ್ಲಿ ಒಂದು ಮೊಸಳೆ ಬಂದು ಅವನ ಕಾಲನ್ನು ಹಿಡಿದಿದೆ ಬೇಕಾದಷ್ಟು ಪ್ರಯತ್ನವನ್ನು ಮಾಡಿದ್ದಾನೆ ಅವನ ಸುತ್ತಮುತ್ತಲು ಬಳಗದವ್ರು ಏನಿದ್ರು ಅವರು ಪ್ರಯತ್ನ ಮಾಡಿದ್ದಾರೆ ಪ್ರಯತ್ನ ಮಾಡಿದರು ಯಾರಿಗೂ ಆಗಲಿಲ್ಲ ಅವರು ಏನು ಮಾಡ್ಕೋತಿ ಮಾಡ್ಕೊತ ಹೊರಟು ಹೋದ್ರು ಸ್ವಲ್ಪ ಹೊತ್ತು ಮಾಡಿದರೂ ಹೊರಟು ಹೋದ್ರು ಇವನೊಬ್ಬನೇ ಉಳಿದಿದ್ದಾನೆ ಆ ಮೊಸಳೆ ಕಾಲು ಕಾಲು ಹಿಡಿದುಬಿಟ್ಟಿದೆ ಹೊರಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ ಆಗ ಪರಮಾತ್ಮನನ್ನು ಕರೆದಿದ್ದಾನೆ ನೋಡಿ ನಾರಾಯಣ ಅಖಿಲ ಗುರು ಭಗವನ್ ನಮಸ್ತೆ ಪರಮಾತ್ಮ ಓಡಿ ಬಂದಿದ್ದಾನೆ ಹಿಂದಿನ ಎಲ್ಲ ತಪ್ಪನ್ನು ಕ್ಷಮಿಸಿದ್ದಾನೆ ಹಾಗೆ ಮಾಡುವನು ಪರಮಾತ್ಮ ಉಪನೇ ಸಮುದ್ರ ನಾರಾಯಣ ಅಂದಾಕ್ಷಣ ಅಲ್ಲಿ ಹೇಳ್ತಾ ಇದ್ದಾರೆ ನಾರಾಯಣ ಅಂದರೆ ಆ ಇರುವ ಗಜ ಗಜ ಭೂಲೋಕದಲ್ಲಿದೆ ಅದು ಪರಮಾತ್ಮ ಇದ್ದಾನೆ ಹದಿನಾಲ್ಕು ಲೋಕಗಳ ಮೇಲೆ ಇರುವಂತಹ ವೈಕುಂಠದಲ್ಲಿ ಅವನಿಗೆ ಹೆಂಗೆ ಕೇಳಿಸ್ತಪ್ಪ ಇದೇ ಭಕ್ತವತ್ಸಳತೆ ಸರ್ವತ್ರ ವ್ಯಾಪ್ತನಾಗಿರುವಂತಹ ಪರಮಾತ್ಮ ಸರ್ವರಲ್ಲಿರುವಂತಹ ಪರಮಾತ್ಮ ಕರಿತಾ ಇದ್ದಾನೆ ನಾರಾಯಣ ಅಂತ ಕರೆದಾಕ್ಷಣ ಪರಮಾತ್ಮ ಅವನ ಹಿಂದಿನ ಎಲ್ಲ ತಪ್ಪನ್ನು ಕ್ಷಮಿಸಿ ಓಡಿ ಬಂದಿದ್ದಾನೆ ಬಂದು ಅವನನ್ನು ರಕ್ಷಣೆ ಮಾಡಿದ್ದಾನೆ ಅದಕ್ಕೆ ಹೇಳ್ತಾರೆ ಸಿಂಧೂರ ರಾಜನಾಗಿರುವಂತಹ ಗಜೇಂದ್ರನ ಪರಿಪಾಲಿಸುವಂತಹ ಪರಮಾತ್ಮನಿಗೆ ಹೇಗಿದ್ದಿ ಅಂದರೆ ಕೋಟಿ ಕಂದರ್ಪ ಲಾವಣ್ಯಶೀಲ ಒಬ್ಬ ಮನಮಥನೇ ಬಹಳ ಸುಂದರ ಅಂತ ಹೇಳ್ತೀವಿ ಸೌಂದರ್ಯದಲ್ಲಿ ಮನ್ಮಥನೇನು ನೀನು ಅಂತ ಕೇಳ್ತಾರೆ ಯಾಕೆ ಅಹಂಕಾರ ಪಡ್ತಿದ್ದಿ ನಾನೇ ಸುಂದರ ಸುಂದರ ಅಂಥೇಳಿ ಸೌಂದರ್ಯದಲ್ಲಿ ನೀ ಮನ್ಮಥ ಏನು ಅಂತ ಕೇಳ್ತಾರೆ ಪರಮಾತ್ಮೆಯಂಥವನು ಕೋಟಿ ಮನ್ಮಥರನ್ನು ನಿವಾರಿಸಿ ಒಗೆಯುವಂತಹ ಅಂತಹ ಸೌಂದರ್ಯ ಉಳ್ಳಂತಹ ಪರಮಾತ್ಮ ಕಲ್ಪನೆ ಮಾಡಿರಿ ನಾವೇನು ಅಂದ್ರೆ ಸುಮ್ಮನೆ ಓದ್ಕೊಂಡು ಹೋಗಿಬಿಡ್ತೇವೆ ಅಥವಾ ಕೇಳಿಬಿಡ್ತೇವೆ ಇಲ್ಲ ಕಲ್ಪನೆ ಮಾಡಿರಿ ಒಬ್ಬ ಮನ್ಮಥನೇ ಅಷ್ಟು ಸುಂದರ ಇರಬೇಕಾಗಿದ್ದರೆ ಕೋಟಿ ಮನ್ಮಥರನ್ನು ನಿವಾರಿಸಿ ಒಗೆಯುವಂತಹ ಪರಮಾತ್ಮ ಎಷ್ಟು ಸುಂದರ ಇರಬೇಕು ಲೆಕ್ಕ ಹಾಕರು ಮಹಾಲಕ್ಷ್ಮೀ ದೇವಿನೇ ಹೇಳ್ತಾಯಿದ್ದಾಳೆ ನಾನು ನಾನೆಲ್ಲಿ ಅನಂತ ಗುಣ ಸಮುದ್ರದಲ್ಲಿ ಪರಮಾತ್ಮ ನನ್ನ ಅವಸ್ಥೆ ಹೇಗಿದೆ ಅಂದರೆ ಒಂದು ಸಣ್ಣದು ಬೋಟ್ನಲ್ಲಿ ಅಥವಾ ದೋಣಿಯಲ್ಲಿ ಕುಳಿತುಕೊಂಡು ಬಂದವಳ ನನಗೆ ಆ ದಡ ಈ ದಡ ಕಾಯ್ತಾರೆ ಆಶ್ಚರ್ಯೋಸಿ ಧನ್ಯೋಸಿ ಅಂತ ಅದ ನಾನು ಪುಣ್ಯ ಮಾಡಿದ್ದೇನೆ ಪರಮಾತ್ಮ ನಿನ್ನಂಥ ಗಂಡ ನನಗೆ ಸಿಕ್ಕಿದ್ದಾನೆ ಅಂತ ಅದಕ್ಕೆ ಹೇಳ್ತಾರೆ ಕೋಟಿ ಕಂದರ್ಪ ಲಾವಣ್ಯಶೀಲ ಕಲ್ಪನೆ ಮಾಡಿಕೊಡ್ರಿ ಆ ಪರಮಾತ್ಮ ಎಷ್ಟು ಸುಂದರನಾಗಿದ್ದಾನೆ ಅನ್ನೋದನ್ನು ಧರ್ಮ ಮಂದಾರ ಭೂಜಾಲವಾದ ಧರ್ಮವಂತರಿಗೆ ಪರಮಾತ್ಮ ಹೇಗಿದ್ದಾನೆ ಅಂದರೆ ಮಂದಾರ ಗಿಡದಂತೆ ಇದ್ದಾನೆ ಆ ಗಿಡ ಹೇಗಿದೆ ಅಂದರೆ ಅದರ ಹತ್ತಿರ ಹೋಗಿ ಸೇವೆಯನ್ನು ಮಾಡಿ ಏನು ಕೇಳ್ತೇವೆ ಅದು ಕೊಡ್ತದೆ ಮಂದಾರ ವೃಕ್ಷ ಕಲ್ಪವೃಕ್ಷ ಅದು ಪರಮಾತ್ಮ ನೀನು ಭಕ್ತರಿಗೆ ಕಲ್ಪವೃಕ್ಷದಂತೆ ಇದೆಯಪ್ಪ ನಮ್ಮ ಅಭಿಷ್ಟಗಳನ್ನು ಪೂರ್ತಿ ಮಾಡು ಮಾರಾಯ ಯೋಗಿ ಸಂದೋಹ ಲೋಲ ಯೋಗಿಗಳು ಯಾರು ಪರಮಾತ್ಮನನ್ನು ಧ್ಯಾನದಿಂದ ಸ್ಮರಣೆಯಿಂದ ತಮ್ಮ ಹೃದಯ ಮಂದಿರದಲ್ಲಿ ಇಟ್ಕೊಂಡಿರ್ತಾರೆಯೋ ಅಂತಹ ಸಂದೋಹ ಅಂತ ಇದ್ದಾರೆ ಅಂತಹ ಸಮೂಹ ಒಬ್ಬ ಯೋಗಿಗಳು ಅನಂತ ಯೋಗಿಗಳ ಸಮೂಹ ಸಮೂಹದ ಅವರ ಹೃದಯ ಮಂದಿರದಲ್ಲಿರುವಂತಹ ನೀನು ಎಲ್ಲರ ಹೃದಯ ಮಂದಿರದಲ್ಲೂ ಇದ್ದಾನೆ ಎಲ್ಲ ಜೀವಿಗಳು ಹೃದಯ ಮಂದಿರದಿದ್ದಾನೆ ನೀವು ನೋಡಬೇಕಷ್ಟೆ ಕೇಳಬೇಕು ನೋಡಬೇಕು ಅದನ್ನು ಆ ರೀತಿಯಾಗಿ ಚಿಂತನೆ ಮಾಡಬೇಕು ಆ ರೀತಿಯಾಗಿ ಧ್ಯಾನ ಮಾಡಬೇಕು ಆಗ ಪರಮಾತ್ಮ ಕಾಣಿಸ್ತಾನೆ ನಾವೇನು ಮಾಡ್ತೀವಿ ಸುಮ್ಮನೆ ಓದ್ಕೋತೀವಿ ಹೋಗ್ತೀವಿ ಹೇಳ್ತೀವಿ ಊದಾಯ್ತು ಇಲ್ಲ ಏಕಾಂತದಲ್ಲಿ ಒಂದೇ ಸ್ಥಳದಲ್ಲಿ ಕುಳಿತುಕೊಂಡು ಆ ಹೃದಯ ಮಂದಿರ ಮಾನಸ ಪೂಜೆ ಬರೆದಿದ್ದಾರೆ ಆ ಹೃದಯ ಮಂದಿರದಲ್ಲಿ ಮಾ ಇರುವಂತಹ ಪರಮಾತ್ಮನ ಮನಸ್ಸಿನಿಂದ ಯಾವ ರೀತಿ ಪೂಜೆ ಮಾಡಬೇಕು ಅಂತ ದಾಸರು ಬರೆದಿದ್ದಾರೆ ಆ ರೀತಿಯಾಗಿ ಯೋಚಿಸು ಆ ರೀತಿಯಾಗಿ ಧ್ಯಾನ ಮಾಡು ಅಲ್ಲಿ ಅಲ್ಲಿ ಹರಟೆ ಹೊಡ್ಕೋತಿಯಾಕೆ ಕೂತಿರ್ತೀವಿ ಸಮಯವನ್ನು ಹಾಳು ಮಾಡ್ತೀವಿ ನಾವು ಏಕಾಂತದಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ತೀವಿ ಅಂತೀವಿ ಕೂತಿದ್ದೀವಿ ಅಷ್ಟೇ ನಮ್ಮ ಮನಸ್ಸು ಬ್ರಹ್ಮಾಂಡ ಬರ್ತಾ ಬರ್ತಾಯಿದೆ ಅದನ್ನು ಬಿಡು ಆ ಬ್ರಹ್ಮಾಂಡ ತಿರುಗೋದು ಬಿಟ್ಟು ಬ್ರಹ್ಮಾಂಡಕ್ಕೆ ಅಧಿಪತಿಯಾಗಿರುವಂತಹ ಪರಮಾತ್ಮನ ಧ್ಯಾನವನ್ನು ಮಾಡು ಅದಕ್ಕೆ ಹೇಳ್ತಾ ಇದ್ದರೆ ಧರ್ಮ ಮಂದಾರ ಭೂಜಾಲವಾಲ ಧರ್ಮಮಂತರಿಗೆ ಕಲ್ಪವೃಕ್ಷದಂತೆ ಇರುವಂತಹ ಹೇ ಪರಮಾತ್ಮ ಯೋಗಿಗಳ ಸಂದೋಹ ಅಂದರೆ ಸಮೂಹದಲ್ಲಿ ಯೋಗಿಗಳ ಸಮೂಹದ ಅವರ ಹೃದಯ ಮಂದಿರದಲ್ಲಿ ಇರುವಂತಹ ಅನಂತ ಕಲ್ಯಾಣ ಗುಣ ಪರಿಪೂರ್ಣ ಆಗಿರುವಂತಹ ಪರಮಾತ್ಮ ನನಗೆ ರಕ್ಷಣೆ ಮಾಡಪ್ಪ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೋತೇನೆ ಶಿವನ ವೈರಿಯ ಶಕ್ತ ಪುಣ್ಯಶ್ರವಣ ಕೀರ್ತನ ನಿನ್ನ ಭಕ್ತ ಜನರ ಭವದೊಳಗೆ ದಣಿಸುವುದು ಯುಕ್ತ ವೇಣೋ ಭುವನ ಪಾವನ ನಿತ್ಯ ಮುಕ್ತ ಶಿವನ ವೈರಿಯಾಗಿರುವಂತಹ ಆ ರಾಕ್ಷಸನ್ನೆಲ್ಲ ಕೊಂದಿದೆಯಲ್ಲ ಪರಮಾತ್ಮ ಅತ್ಯಂತ ಶಕ್ತ ನೋಡ್ರಿ ಆ ಶಿವನು ಪರಮಾತ್ಮನ ಮೊರೆ ಹೋಗ್ತಾನೆ ಆವಾಗ ಅವ ಎಲ್ಲರನ್ನು ಕೊಂದಿದ್ದಾನೆ ರಾಕ್ಷಸನ್ನೆಲ್ಲ ಕೊಂದಿದ್ದಾನೆ ಪುಣ್ಯಶ್ರವಣ ಕೀರ್ತನ ನಿನ್ ಹೇಳ್ತಾರೆ ಪಣ್ ಪರಮಾತ್ಮೆ ಅಂತ ಪುಣ್ಯಶ್ರವಣ ಕೀರ್ತನ ಅವನ ಕೀರ್ತನೆಯನ್ನು ಮಾಡುವುದರಿಂದಲೂ ಪುಣ್ಯ ಬರುತ್ತೆ ಕೀರ್ತನೆ ಅಂದರೆ ಹೇಳುವುದರಿಂದಲೂ ಪುಣ್ಯ ಬರುತ್ತೆ ಕೇಳುವುದರಿಂದ ಶ್ರವಣದಿಂದಲೂ ಪುಣ್ಯ ಬರುತ್ತೆ ಈಗ ಯಾರಿದ್ದಾರೆ ಹೇಳಿ ಪ್ರಪಂಚದಲ್ಲಿ ಪರಮಾತ್ಮನ ಧ್ಯಾನವನ್ನು ಮಾಡಿರಿ ಪರಮಾತ್ಮನ ಶ್ರವಣವನ್ನು ಮಾಡಿರಿ ಪರಮಾತ್ಮನ ಕೀರ್ತನೆಯನ್ನು ಮಾಡಿರಿ ನಿನ್ನ ಭಕ್ತ ಜನರ ಭವದೊಳಗೆ ದಣಿಸುವುದು ಯುಕ್ತವೇನಪ್ಪ ನೀನು ಹೇಳಿದೆ ಜನ ರಕ್ಷಣೆ ಮಾಡ್ತೀನಿ ಅಂತ ಹೇಳಿದೆ ಅಂತಹ ನೀನು ನಿನ್ನ ಶ್ರವಣವನ್ನು ಮಾಡ್ತಾ ಇದ್ದೇನೆ ನಿನ್ನ ಕೀರ್ತನೆಯನ್ನು ಮಾಡ್ತಾ ಇದ್ದೇನೆ ಅಂತಹ ಜನರನ್ನು ಭವದೊಳಗೆ ಈ ಸಂಸಾರದೊಳಗೆ ದಣಿಸುವುದು ಸರಿಯಲ್ಲಪ್ಪ ಉದ್ಧಾರ ಮಾಡು ಪರಮಾತ್ಮ ಭುವನ ಪಾವನ ಇಡೀ ಬ್ರಹ್ಮಾಂಡವನ್ನು ಪವಿತ್ರವನ್ನಾಗಿ ಮಾಡುವಂತಹ ಪರಮಾತ್ಮ ನಿತ್ಯಮುಕ್ತನಾಗಿರುವಂತಹ ಪರಮಾತ್ಮ ನನ್ನ ಮೇಲೆ ಅನುಗ್ರಹ ಮಾಡು ಅಂತ ಹೇಳ್ತಾ ಇದ್ದಾರೆ ಒಂದೊಂದು ಶಬ್ದ ಎಷ್ಟು ಸುಂದರವಾಗಿಟ್ಟಿದ್ದಾರೆ ದಾಸರು ಅಂದರೆ ಭಕ್ತರನ್ನು ಈ ಸಂಸಾರದೊಳಗೆ ಇಟ್ಟು ಅವ್ರನ್ನ ದಣಿಸಬೇಡ ಅವರಿಗೆ ಇದು ಮಾಡಬೇಡ ರಕ್ಷಣೆ ಮಾಡು ಹೇಳಿ ಪ್ರಾರ್ಥನೆ ಮಾಡ್ತಾರೆ ಪ್ರಾರ್ಥನೆ ಮಾಡಬೇಕು ಅವನಿಗೆ ಶ್ರೀಕರ ಶ್ರೇಮದ ನಂತ ನಿಖಿಳ ಲೋಕೈಕನಾಥ ನಿನ್ನಂಥ ಸಖರನಾ ಕಾಣೆ ನಲ್ಲು ಮಹಂತ ಎನ್ನನೀಕಾಯಿ ಕಂಡೆ ಭೂಕಾಂತ ನೀಂಥವನು ಮಹಾಲಕ್ಷ್ಮೀ ದೇವಿಯನ್ನು ಎದೆಯಲ್ಲಿಟ್ಟುಕೊಂಡಿರುವಂಥವನು ಅನಂತ ಮಹಿಮ ಉಳ್ಳವನು ಇಡೀ ಬ್ರಹ್ಮಾಂಡಕ್ಕೆ ಸ್ವಾಮಿಯಾಗಿರುವಂಥವನು ನಿನ್ನಂತಹ ಸಖರು ಈ ಪ್ರಪಂಚದಲ್ಲಿ ಮತ್ತೆ ಯಾರೂ ಇಲ್ಲ ಆದ್ದರಿಂದ ಭೂಪತಿಯಾಗಿರುವಂತಹ ಭೂದೇವಿಯ ಪತಿಯಾಗಿರುವಂತಹ ಶ್ರೀಭೂ ಸಮೇತನಾಗಿರುವಂಥ ಹೇ ವೆಂಕಟಾಚಲ ವಾಸ ತಿಮ್ಮಪ್ಪ ವೆಂಕಟೇಶ ನನ್ನನ್ನು ರಕ್ಷಣೆ ಮಾಡು ಅಂತ ಹೇಳ್ತಾರೆ ಅದನ್ನು ವಿವರಣೆಯನ್ನು ನಾಳೆ ದಿವಸ ನೋಡ್ಕೊಂಡು ಒತ್ತಿ ಬಹವಿಘ್ನಗಳ ಕಳೆದ ಪೃತ್ಯು ಮರೆ ಮಾಡಿ ಕಾಲನ ದೂತರಿಗೆ ಭೇಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳೆ ಸಿಮನರು ಹೇ ಕ್ಷಣ ನೃತ್ಯ ಮಾಡುವರವರ ರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವ